ನಮಸ್ಕಾರ, ನೈನ್ ಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಆಟ ಶುರು ಮಾಡಿದ ಬಜರಂಗಿ 200% ಸೀಟ್ ಭರ್ಜರಿ ಓಪನಿಂಗ್. ಶಿವಣ್ಣ ಅಭಿಮಾನಿಗಳಿಗೆ ಸಖತ್ ಧಮಾಕ. ಭರ್ಜರಿ ಬಜರಂಗಿ. ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ ಬಜರಂಗಿ 2 ಇವತ್ತು ರಿಲೀಸ್ ಆಗಿರುವಂಥದ್ದು. ಬೆಳ್ಳಿ ಪರದ ಮೇಲೆ ಬಜರಂಗಿ 2 ಅಬ್ಬರ ಶುರುವಾಗಿದೆ. ರಾಜ್ಯದಾದ್ಯಂತ ಇವತ್ತಿನಿಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬಜರಂಗಿ 2 ಸಿನಿಮಾ ಬಿಡುಗಡೆ ಆಗಿರುವಂಥದ್ದು. ಸೂರ್ಯೋದಯಕ್ಕೂ ಮುನ್ನವೇ ಅಭಿಮಾನಿಗಳು ಬಜರಂಗಿಯ ದರ್ಶನವನ್ನು ಪಡೆದಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಗೌಡನಪಾಳ್ಯದ ಶ್ರೀನಿವಾಸ ಹಾಗೂ ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಫ್ಯಾನ್ ಶೋ ಆರಂಭವಾಯಿತು. ಅಭಿಮಾನಿಗಳ ಜೊತೆ ಚಿತ್ರತಂಡ ಕೂಡ ಸಿನಿಮಾವನ್ನು ನೋಡ್ತು. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ, ಬಜರಂಗಿ 2 ಚಿತ್ರ ರಿಲೀಸ್ ಆಗಿದೆ. ಸಿನಿಮಾ ಬಿಡುಗಡೆಗೂ ಮುನ್ನ ಫ್ಯಾನ್ಸ್ ಶಿವಣ್ಣ ಕಟೌಟ್ಗೆ ಹೂವಿನ ಹಾರವನ್ನು ಹಾಕಿ ಪಟಾಕಿಯನ್ನು ಸಿಡಿಸಿ ಹಾಲಿನ ಅಭಿಷೇಕವನ್ನು ಮಾಡಿ ಸಂಭ್ರಮಿಸಿದರು. ಸರ್, ಶಿವಣ್ಣ ನೋಡಕ್ಕೆ ಕಣ್ಣಾಗಿ ಕಣ್ಣು 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 ಸಾಲಲ್ಲ, ಭಾರಿ ಆಗಿದೆ ಫಿಲಂ. ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ. ಗ್ರಾಫಿಕ್ಸ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಸೂಪರ್ ಸರ್ ಮೂವಿ ಚೆನ್ನಾಗಿದೆ. ಹಂಡ್ರೆಡ್ ಡೇಸ್ ಸೂಪರ್ ಸರ್. ಬಜರಂಗಿ 2 ಸೂಪರ್ ಮೂವಿ. ಸೂಪರ್ 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 ಮೂವಿ. ಸೂಪರ್ 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 ಬ್ಲಾಕ್ ಬಸ್ಟರ್. ಶಿವಣ್ಣನ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಬಜರಂಗಿ ಸಾಕ್ಷಾತ್ ಪರಮಾತ್ಮ ಸರ್, ಮಸ್ಟರ್ ಸರ್ ಶಿವಣ್ಣ. ಜಯ ಬಜರಂಗಿ. ಜಯ ಬಜರಂಗಿ. ಹಾಲಿವುಡ್ ಮೇಕಿಂಗ್ ಸೂಪರ್ ಆಗಿದೆ. ಎಕ್ಸಲೆಂಟ್ ಸೂಪರ್. ಶಿವಣ್ಣನ ಫ್ಯಾನ್ಸಿಗೆ ದೀಪಾವಳಿ 1 ವೀಕ್ ಮುಂಚೆನೆ ಸ್ಟಾರ್ಟ್ ಆಗಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಸೇಮ್ ಟೈಮ್ ಐ ಥಿಂಕ್ ತುಂಬಾ ಎಮೋಷನಲ್ ಆಗ್ತಾ ಇದೆ. ಯಾಕಂದ್ರೆ ಆ ಪ್ರೀತಿ, ಒಂದು 36 ವರ್ಷ ಆದರೂ ಆ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಅಷ್ಟೊಂದು ಅಭಿಮಾನ. ಇನ್ನೂ 36 ವರ್ಷ ಆದಮೇಲೂ ನಮ್ಮ ಇಂಡಸ್ಟ್ರಿ ಬಂದು ಅಂದರೆ ನಿಜವಾಗ್ಲೂ ಅದು ಭಾಳ ಖುಷಿ ಅನಿಸುತ್ತೆ. ಒಂದೊಂದ್ಸತಿ ವಿ ಫೀಲ್ ತುಂಬಾ ತುಂಬಾ ಹೃದಯ ತುಂಬಿದಾಗ ತುಂಬಾ ಆಗುತ್ತಲ್ಲ, ಅದೊಂಥರ ಒಂದು ಎಮೋಷನಲ್ ಫೀಲ್ ಆಗುತ್ತೆ. ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ಈಗ ನಾನು ಯಾವಾಗಲೂ ಅಭಿಮಾನಿಗಳ ಸ್ನೇಹಿತರಾಗಿ ನೋಡ್ತೀನಿ, ಇಲ್ಲಾಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡ್ತೀನಿ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು ಸಂಭ್ರಮ ಬಂದಾಗ ಅವ್ರು ನಾವ್ ಹೆಂಗ್ ಆಚರಿಸ್ತೀವೋ ಆ ರೀತಿ ಅವ್ರು ಆಚರಿಸ್ತಾರೆ ನೋಡಿದ್ರೆ ನಿಜವಾಗ್ಲೂ ನಾ ಎಷ್ಟು ಪುಣ್ಯ ಮಾಡಿದ್ದೆ ಅಂತ. ಅಂಡ್ ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ಅಂಡ್ ಆಮೇಲೆ ಕೋವಿಡ್ ಆದ್ಮೇಲೆ ನಂದು ಒಂದು ವರ್ಷ 7 ತಿಂಗಳು ಆದ್ಮೇಲೆ ಬರ್ತಾರೆ ಸಿನಿಮಾ ಬಜರಂಗಿ 2. ಅದು ನಂಗೆ ತುಂಬ ಫೇವ್ರೆಟ್ ಟೈಟಲ್ ಆಗಿರೋಂಥ ಒಂದು ಬಜರಂಗಿ ಸಿನಿಮಾ ನೋಡಿ ಜನಗಳೆಲ್ಲ ಆ ಥರ ಒಂದು ಸಂಭ್ರಮ ಥರ ಮಾತಾಡ್ತಾರೆ, ನನಗೆ ಭಾಳ ಖುಷಿ ತಂದಿದೆ. ಅವ್ನು ಅವ್ನು ಏನೇ ಅದು ಇಬ್ಬರು ಕ್ಯಾರೆಕ್ಟರೇಷನ್ ಒಂದೇ ಒಂದು ಏನಂದರೆ ಜೀವ, ನಾವು ಒಂದು ಇರುವೆ ಇದು ಸೃಷ್ಟಿ ಮಾಡೋಕ್ಕಾದ್ರೆ ನಾವು ಒಂದು ಜೀವ ತಗೊಳ್ಳೋದು ಎಷ್ಟು ಸರಿ ಅನ್ನೋದಿದೆಯಲ್ಲ, ಅದು ಭಾಳ ಒಂದು ಅದ್ಭುತ. ಬಜರಂಗಿ 1 ಮತ್ತು ಬಜರಂಗಿ 2 ನಲ್ಲಿ ಯಾವ ರೀತಿಯಾಗಿ ಶಿವಣ್ಣ ಹೈಲೈಟು, ಅದೇ ರೀತಿಯಾಗಿ ಆ ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಂಥವರು ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದಂಥವರು. ಆ ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಮಿಂಚಿರುವಂಥ ಲೋಕಿ ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ನಮ್ಮ ಪ್ರತಿನಿಧಿ ಹರ್ಷ ಅವರನ್ನು ಮಾತನಾಡಿಸಿದ್ದಾರೆ, ಏನು ಹೇಳಿದ್ರು ಕೇಳೋಣ. ನಮ್ಮ ಜೊತೆನಲ್ಲಿ ಈಗ ಬಜರಂಗಿ ಲೋಕಿ ಅವರಿದ್ದಾರೆ. ಬಜರಂಗಿ 2 ಸಿನಿಮಾವನ್ನ ಬೆಳಿಗ್ಗೆ 5 ಗಂಟೆ ಶೋ ನೋಡೋದಕ್ಕೆ ಗೌಡನಪಾಳ್ಯ ಶ್ರೀನಿವಾಸ ಥಿಯೇಟರ್ಗೆ ಬಂದಿರುವಂಥದ್ದು, ಬನ್ನಿ ಕೇಳೋಣ ಹೇಗೆ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ 5 ಗಂಟೆ ಶೋ ಅಂತ ಅಂದ್ರೆ ಪೋಸ್ಟ್ ಲಾಕ್ಡೌನ್ ಬೆಳಿಗ್ಗೆ 6 ಗಂಟೆಗೆ ಸಲ್ಗಾಕೋಟಿಗೆ ಒಬ್ಬ ಶೋಸ್ ಇತ್ತು, ಆದ್ರೆ 5 ಗಂಟೆಗೆ ಇನ್ನೂ ಒಂದು ಅವ್ರು ಬೇಗ ಶುರು ಆಗ್ತಾ ಇದೆ ಮುಂಜಾನೆ ಶೋ. ಅಭಿಮಾನಿಗಳು ಇಷ್ಟು ಸಂಖ್ಯೆನಲ್ಲಿ ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಇಲ್ಲ, ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ಈ ಒಂದು ರೆಸ್ಪಾನ್ಸ್ ನೋಡ್ತಾ ಇರೋದಕ್ಕೆ ಒಂದು ಎಲ್ಲರಲ್ಲೂ ಒಂದು ಇರುತ್ತೆ ಆಕ್ಚುಲಿ ಪೋಸ್ಟ್ ಕೋವಿಡ್ ಆದ್ಮೇಲೆ ಬರ್ತಾರೋ ಇಲ್ವೋ ಅಂತೆಲ್ಲ. ಸೊ ಬಟ್ ಇದೊಂಥರ ಈ ಒಂದು ಮಟ್ಟಿಗೆ ರೆಸ್ಪಾನ್ಸ್ ಸಿಕ್ಕಿರೋದು ತುಂಬಾನೇ ಖುಷಿ ಆಗುತ್ತೆ. ಲೋಕಿ ಅವ್ರನ್ನ ಬಜರಂಗಿ ಲೋಕಿ ಮಾಡಿದ್ದು ಇದೇ ಸಿನಿಮಾ, ಹಾಗೆ ಅಭಿಮಾನಿಗಳಾಗಿರ್ಬೋದು, ಹಾಗೆ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕಿದ್ದು ಈ ಸಿನಿಮಾ ನಿಮ್ಗೆ ಒಂದು ಒಳ್ಳೆ ಲೈಫ್ ಕೊಟ್ಟಂತ ಸಿನಿಮಾ ಅಂತ ಹೇಳ್ಬೋದಾ? ಹೇಗೆ ಇಲ್ಲ, ನಾನು ಎಷ್ಟೋ ಜನಕ್ಕೆ ನಾನು ಎಷ್ಟೋ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ, ಆ ಒಂದು ಹೆಸರೇ ನನ್ನ ಜೊತೆಲಿ ಟ್ಯಾಗ್ ಲೈನ್ ಆಗ್ಬಿಟ್ಟಿದೆ, ಬಜರಂಗಿ ಲೋಕಿ ಬಜರಂಗಿ ಲೋಕಿ ಅಂತ. ಸೊ ಅದೊಂಥರ ಹೆಮ್ಮೆ ಕೂಡ ಅನಿಸುತ್ತೆ ಒಂಥರ. ಒಂದು ಇನ್ನೇನು ಬೇಕು ಸರ್, ಒಬ್ಬ ಆರ್ಟಿಸ್ಟ್ಗೆ ಒಂದು ಪಾತ್ರದಿಂದ ಗುರುತಿಸಾಗ ಅವನ ಹೆಸರು ಮರ್ತಿ, ಏ ಇವನು ಈ ಥರ ಈ ರೋಲ್ ಮಾಡಿರೋನು ಅಂದಾಗ ಅದೇ ಒಂದು ಖುಷಿ ಅಂತ ಹೇಳ್ಬೋದು. ಓಕೆ, ಬಜರಂಗಿ 1 ಲೆವೆಲ್ಗಿತ್ತು, ಬಜರಂಗಿ 2 ನೆಕ್ಸ್ಟ್ ಲೆವೆಲ್, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು?
ಎಲ್ಲ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಭಜರಂಗಿ ಒನ್ ಆಗಿನ ಟ್ರೆಂಡ್ಗೆ ಅದಕ್ಕಿಂತ ಮುಂದೆ ಇತ್ತು. ಸೊ ಈಗ ಭಜರಂಗಿ ಟು ಒಂದು ಸ್ಟೆಪ್ ಮುಂದೆ ಇದೆ ಅಂತ ಹೇಳ್ಬೋದು. ಮೇ ಬಿ ಸಿನಿಮಾ ಸ್ಟಾರ್ಟ್ ಆಯಿತು, ನೋಡೋಣ ಬನ್ನಿ. ಹರ್ಷವರ್ಧನ್, ನ್ಯೂಸ್ 18, ಬೆಂಗಳೂರು. ಇನ್ನು ಚಿತ್ರದಲ್ಲಿರುವಂತ ಇನ್ನೊಬ್ಬ ನಟ ಕಂಚಿನ ಕಂಠದ ವಸಿಷ್ಠ ಸಿಂಹ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಮ್ ಜೊತೆನಲ್ಲಿ ಈಗ ಸ್ಯಾಂಡಲ್ವುಡ್ ನ ಕಂಚಿನ ಕಂಠದ ಹುಡುಗ ವಸಿಷ್ಠ ಎನ್ ಸಿನಿಮಾ ಇದ್ದಾರೆ, ಬನ್ನಿ ಅವರ ಹತ್ರ ಮಾತಾಡೋಣ. ಬೆಳಿಗ್ಗೆ 5 ಗಂಟೆ ಭಜರಂಗಿ ಟು ಸಿನಿಮಾ ನೋಡಕ್ ಬಂದಿರುವಂತದ್ದು ಅಭಿಮಾನಿಗಳು ಬೆಳಿಗ್ಗೆ 5 ಗಂಟೆ ಸಿನಿಮಾ ನೋಡಿ ಶುರು ನೋಡಕ್ ಬರೋದು ವಿಶೇಷ. ಅವ್ರ ಜೊತೆನಲ್ಲಿ ಸಿನಿಮಾ ಟೀಮ್ ಬಂದು ನೋಡೋದು ಮತ್ತಷ್ಟು ವಿಶೇಷ. ಮತ್ತೊಬ್ಬ ಸ್ಟಾರ್ ಬಂದು ನೋಡೋದಿದ್ದಿಲ್ಲ, ಅದು ಇನ್ನಷ್ಟು ವಿಶೇಷ ಅನ್ಬೋದು. ನಾವು ನಮ್ಮ ಸಿನಿಮಾದಲ್ಲಿ ನಾವು ಕಲಾವಿದ ಹೊರತು ಅದು ಬೇರೆ ಸಿನಿಮಾಗಳಿಗೆ ನಮ್ಮ ಇಷ್ಟದ ನಟರ ಸಿನಿಮಾಗಳು ನಾವು ಅಭಿಮಾನಿನೇ. ಇಲ್ಲಿ ನಾನು ಬಂದಿರೋ ಅಭಿಮಾನಿಯಾಗೆ ಬಂದಿದ್ದೀನಿ. ಕಲಾವಿದ ಮುಂಚೆ ಎಲ್ಲರ ಸಿನಿಮಾನ ಹೆಂಗೆ ನೂಕು ನುಗ್ಗಲಲ್ಲಿ ನೋಡ್ತಿದ್ವಿ, ಈಗ ಮತ್ತೆ ಆ ದಿನಗಳನ್ನ ಒಂಥರ ನೆನೆಸ್ಕೊಳ್ತಾ, ಮತ್ತೆ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಕ್ರೈಸಿಸ್ ಈಗ ಮತ್ತೆ ಈ ರೀತಿ ಥಿಯೇಟರ್ಗಳು ಓಪನಿಂಗ್ ಆಗಿರ್ತಿ, ಫ್ಯಾನ್ ಶೋ ಅಂತ ಆಗಿ ಇಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಶೋಗೆ ಈ ರೀತಿ ಕ್ರೌಡ್ ತುಂಬಿಕೊಂಡು ಸಿನಿಮಾನ ಸೆಲೆಬ್ರೇಟ್ ಮಾಡೋದಂಥ ಟೈಮಲ್ಲಿ ನಾವು ಇಲ್ಲಾಂದ್ರೆ ನಾವು ಸಿನಿಮಾದವ್ರು ಏನು. ಭಜರಂಗಿ ಟು ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಗಿದೆ? ಸಿಕ್ಕಾಬಿಡೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್. ಭಜರಂಗಿ 1 ತುಂಬಾನೇ ಇಷ್ಟ ಆಗಿತ್ತು ಸಿನಿಮಾ, ಸಖತ್ತಾಗಿ ಗೆದ್ದಿತ್ತು. ಈಗ 2 ಈಗ ರಿಲೀಸ್ ಆಗ್ತಿದೆ, ಕೆಲವೇ ನಿಮಿಷದಲ್ಲಿ ಶೋ ಶುರು ಆಗುತ್ತೆ. ಇಲ್ಲಿ ತನಕ ಬಂದಿರತಕ್ಕಂಥ ಪ್ರತಿಯೊಂದು ಪ್ರಮೋಷನಲ್ ಕಂಟೆಂಟ್ ಅದ್ಭುತವಾಗಿದೆ, ಫಿನಾಮಿನಲ್. ತುಂಬ ಕ್ಯೂರಿಯಾಸಿಟಿ ಹುಟ್ಟಾಕಿದೆ, ತುಂಬಾನೇ ಎಕ್ಸೈಟ್ಮೆಂಟ್ ಹುಟ್ಟಾಕಿದೆ, ವೆರಿ ಪ್ರಾಮಿಸಿಂಗ್. ಸೊ ಸಿನಿಮಾ ಹಂಗೆ ಇರುತ್ತೆ. ಓಕೆ, ಸಿನಿಮಾ ರಶಸ್ ಆಗಿರ್ಬೋದು, ಟೀಸರ್ ಟ್ರೈಲರ್ ಆಗಿರ್ಬೋದು, ಅದನ್ನ ನೋಡಿದಾಗ 55, 56, 57 ಏಜ್ ಅಲ್ಲಿ ಆ ಎನರ್ಜಿ ಎಲ್ಲ ನೋಡಿದಾಗ ಇನ್ಸ್ಪೈರ್ ಆಗ್ತಾರೆ, ಎಂಥವ್ರು ಇನ್ಸ್ಪೈರ್ ಆಗ್ತಾರೆ. ನೀವು ಯಾವ ರೀತಿ ಇನ್ಸ್ಪೈರ್ ಆಗಿದ್ದೀರಾ ಶಿವಣ್ಣ? ಏಜ್ ಹೇಳಬಾರ್ದು, ಅವ್ರಿಗೆ ಏಜ್ ಇಲ್ಲ, ಈಸ್ ಏಜ್ ಲೆಸ್. 57 ಅದೆಲ್ಲ ಸುಮ್ಮನೆ ನಾವು ಲೆಕ್ಕ ಹಾಕೊಳ್ಬೇಕಷ್ಟೇ. ಹಿ ಈಸ್ ಆಲ್ವೇಸ್ ದ ಸೇಮ್. ಆನಂದ್ ಸಿನಿಮಾದಲ್ಲಿ ಹೆಂಗಿದ್ರು, ಈ ಸಿನಿಮಾಲು ಅಷ್ಟೇ ಲೈವ್ಲಿ ಆಗಿ ಕಾಣಿಸ್ತಾರೆ ಅವರು. ಇನ್ ಇವನ್ ಇನ್ ಪರ್ಸನ್ ಹಿ ಈಸ್ ವೆರಿ ಆಕ್ಟಿವ್. ಕೆಲವ್ರಿಗೆ ಮಾತ್ರ ಅದೊಂದು ವರ ಅನಿಸುತ್ತೆ. ಆ್ಯಂಡ್ ಈ ಎಸ್ಪೆಷಲಿ ಅಭಿಮಾನಿಗಳು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಅವ್ರನ್ನ ಸದಾಕಾಲ ಹಂಗೆ ಚಿರಿಬುಕ್ನಾಗೆ ಇರಿಸುತ್ತೆ. ಅದೆಲ್ಲ ನಮಗೆ ಸ್ಫೂರ್ತಿ, ನಾವು ನೋಡಿ ಕಲಿಬೇಕು, ನಾವು ಅಡಾಪ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು. ಎಷ್ಟು ಸಾಧ್ಯ ಅಂತ ಗೊತ್ತಿಲ್ಲ, ಬಟ್ ವಿ ಶುಡ್ ಅಟ್ ಲೀಸ್ಟ್ ಗಿವ್ ಇಟ್ ಅ ಟ್ರೈ. ಪೋಸ್ಟ್ ಲಾಕ್ಡೌನ್ ಸಲಗ, ಕೋಟಿಗೊಬ್ಬ, ಈಗ ಭಜರಂಗಿ ಇಟ್ಟು ಹೆಚ್ಚೆಚ್ಚಾಗಿ ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಾ ಇದ್ದಾರೆ, ಏನಂತ ಹೇಳಿಕ್ಕೆ ಇಷ್ಟಪಡ್ತಾರೆ? ಇದೆ, ಅವರು ಥಿಯೇಟ್ರಿಗೆ ಬಂದ್ರೇ ನಮಗೆ ಒಂದು ಸ್ಫೂರ್ತಿ, ನಾವು ಇನ್ನೂ ಒಂದಷ್ಟು ಒಳ್ಳೆ ಕೆಲಸ ನಡೋಕ್ಕೆ ಸಾಧ್ಯ. ಸಲಗ ಮತ್ತು ಕೋಟಿಗೊಬ್ಬ ಸಿನಿಮಾಗಳನ್ನ ಗೆಲ್ಸಿರೋ ರೀತಿ ಅಮೋಘವಾದ್ದು. ಈ ಸಿನಿಮಾ ಇನ್ನೂ ಹೆಚ್ಚಿನ ಯಶಸ್ಸು ಪಡೆಯುತ್ತೆ, ನಮ್ಮ ಇದ್ದ ನಮಗೆ ಅಡ್ಡಿ ಆತಂಕಗಳನ್ನೆಲ್ಲ ನೀಗಿಸುತ್ತೆ, ಒಂದು ಗಟ್ಟಿ ನಂಬಿಕೆನ ಕೊಡುತ್ತೆ ಅಂತ ಇದನ್ನ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ. ಓಕೆ, ಇವಿಷ್ಟು ವಸಿಷ್ಠ ಸಿಂಹ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಾ ಭಜರಂಗಿ ಟು ಹತ್ರ 1400 ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಇವತ್ತಿನಿಂದ. ಸೊ ಭರ್ಜರಿ ಓಪನಿಂಗ್ ಕೂಡ ಸಿಕ್ಕಿರುವಂಥದ್ದು, ಆಲ್ಮೋಸ್ಟ್ ರಾಜ್ಯದಾದ್ಯಂತನೂ ಕೂಡ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಶಿವಣ್ಣನ ಅಭಿಮಾನಿಗಳಿಗೆ ಇವತ್ತೇ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಿಮಗೆ ತೋರಿಸ್ತಾ ಇದ್ದೀವಿ, ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಚಿತ್ರದುರ್ಗ, ಎಲ್ಲ ಕಡೆನೂ ಕೂಡ ಫ್ಯಾನ್ಸ್ಗಳು ಫಸ್ಟ್ ಶೋ ಅನ್ನ ನೋಡ್ಲಿಕ್ಕೋಸ್ಕರ ಕಾತರದಿಂದ ಚಿತ್ರಮಂದಿರಗಳ ಬಳಿ ಬಂದಿರುವಂಥದ್ದು. ಶಿವಣ್ಣನ ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದಾರೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾದ ಗೊಂದಲಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರ್ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ, ಈಗ ಸ್ಕ್ರೀನ್ನಲ್ಲಿ ನೀವು ಕೂಡ ನೋಡ್ಬೋದು. 7977773753 ಇದು ನಮ್ಮ ವಾಟ್ಸಪ್ ನಂಬರ್. ನಿಮ್ಮ ಪ್ರಶ್ನೆ ಏನೇ ಇರಲಿ, ಈ ನಂಬರ್ಗೆ ನಿಮ್ಮ ಮೆಸೇಜನ್ನು ಮಾಡಿ, ಈ ನಂಬರಿಂದನೇ ನಿಮಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಅಪರೂಪದಲ್ಲೇ ಅಪರೂಪ ಈ ಸುದ್ದಿ ನಾವು ತೋರಿಸ್ತೀವಿ ಸ್ಟೋರಿಯನ್ನ. ಏನು ಅಂತ ನಿಮಗೆ ಗೊತ್ತಾಗುತ್ತೆ, ಪ್ರಾಮಾಣಿಕತೆ ಅಂದ್ರೆ ಇದೇ ನೋಡಿ. ಆ ಸ್ಟೋರಿ ಏನು ಅಂದ್ರೆ ತುಂಬಾ ಕುತೂಹಲ, ಈ ಕಾಲದಲ್ಲೂ ಇಂಥವ್ರು ಇರ್ತಾರೇನಪ್ಪ ಅಂತ ಅಂದ್ಕೊಳ್ಬೇಕು ನೀವು. ಮಂಡ್ಯದ ಬಸರಾಳು ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಏನಾಯ್ತು ಹಾಗಾದ್ರೆ ಅಂತದ್ದು ಅನ್ನೋದನ್ನ ತೋರಿಸ್ತೀವಿ ಈಗ. ರಾಗಿ ಮೂಟೆಯಲ್ಲಿ ಚಿನ್ನಾಭರಣವನ್ನ ಇಡ್ಲಾಗಿರುತ್ತೆ. ಆ ಮನೆ ಮಾಲೀಕರು ರಾಗಿ ಮೂಟೆಯಲ್ಲಿ ಚಿನ್ನಾಭರಣವನ್ನ ಇಟ್ಟಿರ್ತಾರೆ. ನಾಗಮಂಗಲದ ಕಲ್ಲಿನಾಥಪುರದ ಲಕ್ಷ್ಮಮ್ಮ ಚಿನ್ನವನ್ನ ಇಟ್ಟಿದ್ರು ರಾಗಿ ಮೂಟೆಯಲ್ಲಿ. ಯಾಕೆ ಚಿನ್ನವನ್ನ ಅಲ್ಲಿಟ್ರಪ್ಪ
ಎಲ್ಲೋ ಬೀರಲ್ಲಿ ಇಟ್ಟಿರ್ತಾರೆ ಅಥವಾ ಇನ್ನೆಲ್ಲೋ ಲಾಕರ್ ಅಲ್ಲಿ ಇಟ್ಟು ಬರ್ತಾರೆ, ರಾಗಿ ಮೂಟೆಯಲ್ಲಿ ಹಾಕಿಟ್ರು ಅಂದ್ರೆ ಕಳ್ಳರ ಭಯಕ್ಕೋಸ್ಕರ ಹೆದರಿ ರಾಗಿ ಚೀಲದಲ್ಲಿ ಚಿನ್ನಾಭರಣವನ್ನ ಇಟ್ಟು ಹೋಗಿದ್ರು. 15 ದಿನ ಇರ್ಲಿಕ್ಕೆ ಬೆಂಗಳೂರಿನ ಮಗಳ ಮನೆಗೆ ಬಂದಿರ್ತಾರೆ. ಮಗಳ ಮನೆಗೆ ಲಕ್ಷ್ಮಮ್ಮ ಬಂದಿದ್ರು, ಇತ್ತ ರಾಗಿ ಮೂಟೆಯನ್ನ ಮಾರಿದ್ರು. ಲಕ್ಷ್ಮಮ್ಮ ಅವರ ಪತಿ ಕಲ್ಲೇಗೌಡರು ಕಲ್ಲಿನಾಥಪುರಕ್ಕೆ ಬಂದು ರಾಗಿಯನ್ನ ಖರೀದಿಸಿದ್ರು ವ್ಯಾಪಾರಿಗಳು. ಅಲ್ಲಿಗೆ ಯಾರೋ ವ್ಯಾಪಾರಿಗಳು ಬಂದು ಆ ರಾಗಿ ಮೂಟೆಯನ್ನ ಖರೀದಿ ಮಾಡಿದ್ರು. ಅವರು ಲಕ್ಷ್ಮಮ್ಮ ಅವರ ಪತಿ ಮಾರಿರ್ತಾರೆ ಕಲ್ಲೇಗೌಡರು ಅದನ್ನ, ಆ ರಾಗಿ ಮೂಟೆಗಳನ್ನ ಖರೀದಿಸಿದ ರಾಗಿ ಬಸರಾಳಿನ ಶ್ರೀನಿವಾಸ ರೈಸ್ ಮಿಲ್ಗೆ ಮಾರಾಟವನ್ನ ಮಾಡಲಾಗಿರುತ್ತೆ. 15 ದಿನದ ಬಳಿಕ ಊರಿಗೆ ವಾಪಸ್ ಬರ್ತಾರೆ. ಆ ಟೈಮ್ನಲ್ಲಿ ಲಕ್ಷ್ಮಮ್ಮ ಗಂಡ ರಾಗಿ ಮೂಟೆ ಮಾರಿದಂತ ವಿಚಾರ ಗೊತ್ತೇ ಇರಲಿಲ್ಲ ಅವರಿಗೆ. ಅದಾದ್ಮೇಲೆ ಗೊತ್ತಾಗ್ತಿದ್ದ ಹಾಗೆ ಶಾಕ್ ಆಗ್ಬಿಡುತ್ತೆ. ರೈಸ್ ಮಿಲ್ನಲ್ಲಿ ರಾಗಿ ಕ್ವಾಲಿಟಿಯನ್ನ ಚೆಕ್ ಮಾಡ್ತಾರೆ. ಅಲ್ಲಿ ತಗೊಂಡೋಗಿರ್ತಾರಲ್ಲ ರಾಗಿ ಚೀಲವನ್ನ, ಅವರು ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತಾರೆ. ಅವರಿಗೆ ಆಶ್ಚರ್ಯ, ರಾಗಿ ಚೀಲದಲ್ಲಿದ್ದವು ಬ್ರಾಸ್ಲೈಟ್ಗಳು, ಮಾಂಗಲ್ಯ ಸರ, ಮುತ್ತಿನ ಒಲೆ, ಇದೆಲ್ಲವೂ ಕೂಡ ರಾಗಿ ಚೀಲದಲ್ಲಿ ಲಕ್ಷ್ಮಮ್ಮ ಇಟ್ಟಿದ್ರಲ್ಲ ಅದು ಪತ್ತೆ ಆಗುತ್ತೆ. ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ಒಡವೆಯನ್ನ ಇಟ್ಟಿದ್ರು ಲಕ್ಷ್ಮಮ್ಮ ಅವರು. ಕಳ್ಳರು ಎಲ್ಲಾದ್ರೂ ಹೋಗಿ ಕತ್ಕಿತ್ಕೊಂಡು ಹೋದಾರು ಮನೆಯಲ್ಲಿ ಇಟ್ಟಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಒಂದ್ಸಲಿ ಅವರ ಪತಿ ಮನೆಯಿಂದ ಹೊರಗಡೆ ಎಲ್ಲಾದ್ರೂ ಕೆಲಸಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಯಾರಾದ್ರೂ ಹೊಂಚ ಹಾಕೊಂಡು ಮನೆಯಲ್ಲಿ ಕಳ್ಳತನ ಮಾಡಿಗಿಡಾರು ಅನ್ನುವಂತ ಕಾರಣಕ್ಕೋಸ್ಕರ ಬಚ್ಚಿಟ್ಟೋಗಿರ್ತಾರೆ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಒಡವೆ ಜೊತೆ ಚಿನ್ನಾಭರಣ ಎಲ್ಲ ಇತ್ತು, ಅದನ್ನ ಖರೀದಿಸಿದಂತ ಬಿಲ್ ಕೂಡ ಇದ್ದಿದ್ದಂಥದ್ದು. ಆಭರಣದ ಅಂಗಡಿ ಮೂಲಕ ವಾಸುದಾರರನ್ನ ಹುಡುಕಾಟ ಮಾಡ್ತಾರೆ ಆ ವ್ಯಾಪಾರಿಗಳು. ಕೊನೆಗೆ ಕಲ್ಲೇಗೌಡರ ಕುಟುಂಬವನ್ನ ಹುಡುಕಿ ಚಿನ್ನಾಭರಣವನ್ನ ವಾಪಸ್ ಮಾಡಿರುವಂಥದ್ದು ಲೆಕ್ಕ ಹಾಕಿ. ಈ ಕಾಲದಲ್ಲಿ ಆ ದುಡ್ಡಿದ್ರೇನೆ, 100 ರೂಪಾಯಿ ಇದ್ರೇನೆ ಬಿಡೋದಿಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ, ಅಥವಾ ಯಾರ್ದಾದ್ರೂ ಬಿದ್ದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ವಾಪಸ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅಂಥದ್ರಲ್ಲಿ 4 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸಿಕ್ತು ಅಂದ್ರೆ ಲೆಕ್ಕ ಹಾಕಿ ಯಾವ ರೀತಿಯಾದಂತ ಯಾವ ಲೆವೆಲ್ಗೆ ಪ್ರಾಮಾಣಿಕತೆ ಇದು ಅಂತ. ಇಂತಹ ಕಾಲದಲ್ಲೂ ಕೂಡ ಈ ರೀತಿಯಾಗಿ ಜನ ಇದ್ದಾರಲ್ಲ ಅನ್ನೋದೇ ನಾವೆಲ್ಲೋ ಒಂದ್ ಕಡೆ ಹೆಮ್ಮೆ ಪಡಬೇಕಾದಂತ ವಿಚಾರ ಇದು. ಇದ್ದದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೆಂಗಸರು ರಾಗಿ ಚೀಲದೊಳಗೆ ಮಡಗಿದ್ರು. ರಾಗಿ ಚೀಲದೊಳಗೆ ಮಡಗಿದ್ ನನಗೆ ಗೊತ್ತಿಲ್ಲ, ಮಡಗಿದ್ದೀನಿ ಅಂತ ಅವರು ನನಗೆ ಹೇಳಿಲ್ಲ. ನಾನೇನು ಮಾಡಿದೆ, ರಾಗಿನ ಮಾರ್ಬಿಟ್ಟೆ. ರಾಗಿ ಮಾರ್ಬಿಟ್ಟು ಆಮೇಲೆ 15 ದಿವಸ ಆದಮೇಲೆ ಇವ್ರು ಬಂದರು ಬೆಂಗಳೂರಿಂದ, ಮಗಳ ಮನೆಯಿಂದ ಬಂದರು. ನಾನು ಹೇಳಲಿಲ್ಲ ಮಾರಿದ್ದೀನಿ ಅಂತೇಳಿ, ಅವರು ಕೇಳಲಿಲ್ಲ. ಹಂಗೆ ಸುಮ್ಮನೆಲ್ಲೇ ಇದ್ಬಿಟ್ವಿ. ಸೇಟು ಅಂಗಡಿಯವರು ಫೋನ್ ಮಾಡಿ ನನಗೆ, ಬೇರೆಯವರು ಫೋನ್ ಮಾಡಿ ಅವರು ಕಲ್ಲೇಗೌಡನ ಅವರು ಅಡ್ರೆಸ್ಸು ಬೇಕು ಅಂತೇಳಿ ಅವರು ತಿಳ್ಕೊಂಡು, ಆವಾಗ ನಾನು ಸೇಟು ಅಂಗಡಿಗೆ ಹೋದೆ. ಹಿಂಗೆ ಮಿಲ್ಲಲ್ಲೈತೆ, ನೀನು ಹೋಗು, ಫೋನ್ ಹಾಕು ನನಗೆ, ಅವ್ರ ಕಡೆಯಿಂದ ಫೋನ್ ಮಾಡಿಸು. ಒಂದು ಬ್ರಾಸ್ಲೈಟು, 2 ಚೈನು, 2 ಜೊತೆ ಓಲೆ, 1 ಜೊತೆ ಮಾಟಿ, ಇವೆಲ್ಲ ಪ್ರತಿನಿತ್ಯ ರೈತರಿಂದ ಖರೀದಿ ಮಾಡಿ ಭತ್ತ ರಾಗಿ ವ್ಯಾಪಾರ ಕೊಡುವಾಗ ಮೂಟೆಗಳನ್ನು ನಾವು ತೂಕ ಹಾಕೊಂಡು ಒಂದು ಕಡೆ ರಾಶಿ ಹಾಕತ್ತೀವಿ. ಆಗ ಒಳಗಡೆಯಿಂದ ಒಂದು ಪರ್ಸ್ ಬೀಳ್ತದೆ, ಆಗ ಇವನು ನಮ್ಮ ಬಾಮೈದ ಬೋರೆಗೌಡ ಅಲ್ಲೇ ನಿಂತ್ಕೊ ಮಾಡಿಸ್ತಾ ಇರ್ತಾನೆ. ಆಗ ಪರ್ಸ್ ಬಿದ್ದಾಗ ಲೇಬರು ಪರ್ಸು ಏನೋ ಬೀಳ್ತು ಕಾರಣ ಅಂತ ಇವನೇನು ಅಂತ ಕೇಳಿದಾಗ ಪರ್ಸು ಅಂತ ಕೊಡ್ತಾನೆ. ತೆಗೆದು ನೋಡಿದಾಗ ಒಳಗಡೆ ಒಡವೆ ಇರುತ್ತೆ, ಒಳಗಡೆ ಒಂದು ಚೀಟಿ ಇರುತ್ತೆ, ಕಲ್ಲೇಗೌಡ ಅಂತ ನಾಗಮಂಗಲದ ಅಡ್ರೆಸ್ ಇರುತ್ತೆ, ಮಹಾಲಕ್ಷ್ಮಿ ಬ್ಯಾಂಗಲ್ಸ್ ಅಂತ. ಇವನನ್ನು ಕಳಿಸಿದ್ವಿ ನಾಗಮಂಗಲ ಬ್ಯಾಂಕರ್ಸ್ಗೆ ಹೋಗಿ ಅವರ ಫೋನ್ ನಂಬರು ಅಡ್ರೆಸ್ ಇಸ್ಕೊಂಬಪ್ಪ, ಮತ್ತೆ ಅವ್ರದ್ದು ಅಂತ ಗೊತ್ತಾಗಬೇಕಾದ್ರೆ ಅವ್ರದ್ದು ಆಧಾರ್ ಕಾರ್ಡು ವೋಟ್ ಕಾರ್ಡು ಇಸ್ಕೊಂಬಂದ್ರೆ ಅದರಲ್ಲಿ ಕಲ್ಲೇಗೌಡ ಅಂತ ಏನಿದೆ, ಕಲ್ಲೇಗೌಡ ಸನ್ನ ಬನ್ಮಂತೇಗೌಡ ಅಂತ ಆ ಥರ ಇದ್ದು ನಾವು ಕೇಳೋ ಪ್ರಶ್ನೆಗೆಲ್ಲ ಹೇಳಿದ್ರೆ ಕೊಡೋಣ ಅಂತ ಹೇಳಿದ್ವಿ. ನಿನ್ನೆ ಬಂದರು, ನಾವು ಕೇಳೋ ಪ್ರಶ್ನೆಗೆಲ್ಲ ಹೇಳಿದ್ರು, ಒಳಗಡೆ ಏನೇನಿತ್ತು ಅಂತ ಕೇಳಿದ್ವಿ, ಅವ್ರು ಹೇಳಿದ್ರು ಎಲ್ಲ ಒಳಗಡೆ ಏನೇನಿತ್ತು, 2 ಜೊತೆ ಓಲೆ, ಈ ಥರ ಬ್ರಾಸ್ಲೈಟು, ಕತ್ತಿನ ಚೈನು, ಮಂಗಲೆ ಚೈನ್ ಎಲ್ಲ ಹೇಳಿದ್ರು. ಆ ಕನ್ಫರ್ಮ್ ಆಯ್ತು ನಮ್ಗೆ ಇವರೇ ಅಂತ. ಮತ್ತಷ್ಟು ಸುದ್ದಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ತ್ರಿಭಾಷಾ ಸೂತ್ರದಡಿ ಹಿಂದಿ ಹೇರಿಕೆ ಆಗ್ತಿಲ್ಲ ಅನ್ನುವಂಥದ್ದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಸ್ಪಷ್ಟನೆ. ಕನ್ನಡ ಕಲಿಕೆ ಕಡ್ಡಾಯ, ಉಳಿದ ಆಯ್ಕೆ ಜನರಿಗೆ ಬಿಟ್ಟಿದ್ದು ಅಂತಾರೆ. ಹಿಂದಿ ಕಲಿಯಲೇಬೇಕೆಂಬ ನಿಯಮ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿದ್ರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ. ತ್ರಿಭಾಷಾ ಸೂತ್ರ ಅಂತ ಹೇಳಿದೆ ಎನ್ ಇ ಪಿಯಲ್ಲಿ,
ಸೊ ಅದು ಇಂಡೈರೆಕ್ಟ್ ಆಗಿ ಹಿಂದಿ ಹೇರಿಕೆ. ನಾವು ತಂದಿರೋ ತ್ರಿಭಾಷಾ ನೀತಿಯಲ್ಲಿ ಎರಡು ದೇಶೀಯ ಭಾಷೆ, ಒಂದು ಮಾತ್ರ ಅಂತಾರಾಷ್ಟ್ರೀಯ ಭಾಷೆ, ಅದರಲ್ಲೂ ಇಂಗ್ಲೀಷ್ ಅಂತಲೂ ಹೇಳಿಲ್ಲ, ಅಂತಾರಾಷ್ಟ್ರೀಯ ಭಾಷೆ. ಯಾವ ಭಾಷೆನಾರ ಕಲಿಸ್ಕೊಳ್ಳಿ, ವಿದ್ಯಾರ್ಥಿ ಆಯ್ಕೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಜೊತೆ ನ್ಯೂಸ್ 18 ಕನ್ನಡ ಸಂಪಾದಕರಾದಂತಹ ಸಿದ್ದು ಕಾಳೋಜಿ ನಡೆಸಿರುವಂತಹ ವಿಶೇಷ ಸಂದರ್ಶನ ಸಂಜೆ 6ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು. ನಮ್ದು ಕೆಡೇರ್ ಬೇಸ್ ಪಾರ್ಟಿ, ನಾನೇ ಬೇರೆ, ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಬೆಂಗಳೂರು ಉಸ್ತುವಾರಿ ಅಶ್ವಥ್ ನಾರಾಯಣ ಅವರು ಏನು ರೇಸಿನ ಹಿಂದೆ ಸರಿದಿದ್ದಾರ? ಈ ರೀತಿ ಬೇರೆ ಯಾವುದೋ ಪಕ್ಷದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವಿದೆಯಾ? ಇತ್ತೀಚೆಗೆ ಅಶ್ವಥ್ ನಾರಾಯಣ ಅವರು ಸ್ವಲ್ಪ ನಿರ್ಲಿಪ್ತರಾಗಿದ್ದಾರೆ. ಈ ಅನ್ಯಾಯ ಎಲ್ಲ ಒಂದು ಕಡೆ ಜನರಿಗೆ. ಅಶ್ವಥ್ ನಾರಾಯಣ ಅವರು ಮಂಕಾಗಿಲ್ಲ, ನಾವೇ ಮಂಕ್ ಕೊಡ್ದವ್ರು ಹಂಗಿದ್ರೆ ಬೇರೆಯವ್ರು ಎಲ್ಲಿಂದ? ಈ ಭಾಷಾ ಸೂತ್ರ ಅಂತ ಹೇಳಿದೆ ಈ ನೀತಿಯಲ್ಲಿ. ಸೊ ಅದು ಇಂಡೈರೆಕ್ಟ್ ಆಗಿ ಹಿಂದಿ ಹೇರಿಕೆ ಇದೆ. ಹಿಂದಿ ಕಲಿಬೇಕು ಅಂತ ಎಲ್ಲೂ ಹೇಳಿಲ್ಲ ನಾವು. ಖಾಸಗೀಕರಣ ಶಿಕ್ಷಣದು, ಸಂಪೂರ್ಣ ಖಾಸಗೀಕರಣ ಇದು. ಎಷ್ಟು ಜನ ಯಾರಿಗೆ ಇದಕ್ಕೆ ಫೀಸ್ ಕೊಡೋಕ್ಕಾಗುತ್ತೆ? ಎಷ್ಟು ಜನ ಇಲ್ಲಿ ಸೇರ್ಲಿಕ್ಕಾಗುತ್ತೆ? ಕೌಶಲ್ಯಾಭಿವೃದ್ಧಿ ಇಲಾಖೆ ನೀರಿಲ್ಲದ ಬಾವಿ, ಈಗ ನಿಜವಾಗೂ ಬಾವಿ ಬತ್ತಿದೆಯಾ? ಈ ದೇಶದಲ್ಲಿ ಒಂದಾದರೆ ಇಡೀ ಕರ್ನಾಟಕನೇ ಒಂದು ಇದೆ ಸರ್. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ, ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆಯನ್ನು ಹೊಂದಿದರೆ ಈಗಲೇ news18.com/youngjeanius ಅಥವಾ ಬೈಜೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.